ಚಾಮರಾಜನಗರ ಜಿಲ್ಲೆಯ ದಿವ್ಯ ಲಿಂಗೇಶ್ವರ ಸ್ವಾಮಿ ರಥೋತ್ಸವವೂ ಕೂಡ ರದ್ದಾಗಿದೆ. ಇದರ ಬೆನ್ನಲ್ಲೇ ಹರದನಹಳ್ಳಿಯಲ್ಲಿ ಉತ್ಸವ ಮೂರ್ತಿಯ ಮೆರವಣಿಗೆ ಸಂದರ್ಭ ಬಸವಣ್ಣ ದೇಗುಲದ ಮೇಲೆ ಹತ್ತಿದ್ದಾನೆ. ಆ ದೃಶ್ಯ ಕೂಡ ತಾವು ನೋಡ್ತಾ ಇದ್ದೀರಿ. ಹರದನಹಳ್ಳಿ ದಿವ್ಯ ಲಿಂಗೇಶ್ವರ ಸ್ವಾಮಿ ರಥೋತ್ಸವ ಈ ಬಾರಿ ಅದ್ಧೂರಿಯಾಗಿ ಆಚರಿಸಬೇಕು ಅಂತ ಭಕ್ತರು ಎಲ್ಲ ತಯಾರಿಯನ್ನ ಮಾಡಿಕೊಂಡಿದ್ರು. ಆದರೆ ಕೊರೋನಾ ಎಫೆಕ್ಟ್ ರಥೋತ್ಸವಕ್ಕೆ ಅಡ್ಡಿ ಮಾಡ್ತು. ಇದೇ ಕಾರಣಕ್ಕೆ ದೇವರು ಬಸವನ ರೂಪದಲ್ಲಿ ದರ್ಶನ ಕೊಟ್ಟಿದ್ದಾನೆ ಅಂತ ಈಗ ಭಕ್ತರು ಮಾತನಾಡಿಕೊಳ್ತಾ ಇದ್ದಾರೆ. ಚಾಮರಾಜನಗರದ ದೃಶ್ಯ ಇದು. ದಿವ್ಯಲಿಂಗೇಶ್ವರ ಜಾತ್ರೆ ಇತ್ತು, ಆದರೆ ಡೆಡ್ಲಿ ಕೊರೋನಾ ಎಫೆಕ್ಟ್ ನಿಂದಾಗಿ ಜಾತ್ರೆಯನ್ನ ರದ್ದು ಮಾಡಲಾಯಿತು. ಹಾಗಾಗಿ ಆ ಬಸವ ದೇವಸ್ಥಾನದ ಮೇಲೇ ಹತ್ತಿ ನಿಂತಂತಹ ಒಂದು ದೃಶ್ಯ ನೀವು ನೋಡ್ತಾ ಇದ್ದೀರಿ. ಮೂರ್ತಿಯ ಮೆರವಣಿಗೆಯ ಸಂದರ್ಭ ದೇಗುಲದ ಮೇಲೇ ಬಸವ. ಇದನ್ನು ನೋಡಿದಂತಹ ಜನರು, ನಾವು ಈ ಬಾರಿ ಜಾತ್ರೆಯನ್ನು ಬಹಳ ಅದ್ಧೂರಿಯಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಆದರೆ ಕೊರೋನಾದಿಂದಾಗಿ ಆಗಲಿಲ್ಲ. ದೇವರು ಕೂಡ ನಮಗೆ ಯಾವುದೇ ರೀತಿಯಾಗಿ ಒಂದು ರೀತಿ ನಿರಾಸೆ ಮಾಡಲಿಲ್ಲ. ಹಾಗಾಗಿ ಬಸವನ ಮುಖ ನಿರಾಸೆ ಮಾಡಲಿಲ್ಲ ಅಂತ ಅರ್ಥ ಮಾಡಿಕೊಳ್ತಾರೋ ಅಥವಾ ಅದ್ಧೂರಿಯಾಗಿ ಜಾತ್ರೆ ಮಾಡದೇ ಇದ್ದಿದ್ದಕ್ಕೆ ದೇವರು ಸಿಟ್ಟಾದ ಅಂತ ಅರ್ಥ ಮಾಡ್ಕೊಳ್ತಾರೋ ಗೊತ್ತಿಲ್ಲ.